ಎಲ್ಲರಿಗೂ ನಮಸ್ಕಾರ. ನಾವು ಕೆಮಿಸ್ಟ್ರಿ ರಸಾಯನಶಾಸ್ತ್ರ ವಿಷಯದ ವಿಡಿಯೋ ಸರಣಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದು, ಇದರಲ್ಲಿ ತುಂಬ ಬೇಸಿಕ್ ಇಂದಾನೇ ನಾವು ಬಂದಿದ್ದೇವೆ. ಅಂದರೆ ಪರಮಾಣು, ಅಣು, ಸಂಯುಕ್ತಗಳು ಹಾಗೂ ಡಾಲ್ಟನ್ ಪರಮಾಣು ಸಿದ್ಧಾಂತ, ಆಮೇಲೆ ಪರಮಾಣು ಮಾದರಿಗಳು ಆಟಮಿಕ್ ಮಾಡಲ್ಸ್ ಎಕ್ಸ್ಕ್ಯೂಸ್ ಮೀ ಆಟಮಿಕ್ ಮಾಡಲ್ಸ್ ಅದರ ಎಲ್ಲ ಆಟಮಿಕ್ ಮಾಡಲ್ಗಳು, ಪ್ಲಮ್ ಪುಡಿಂಗ್ ಮಾಡಲ್ ಆಗಿರ್ಬೋದು, ರುದರ್ಫೋರ್ಡ್ ಅಟಮಿಕ್ ಮಾಡಲ್ ಆಗಿರ್ಬೋದು, ಅಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಬೋರ್ಸ್ ಅಟಮಿಕ್ ಮಾಡಲ್ ಆಗಿರ್ಬೋದು, ಆಮೇಲೆ ವ್ಯಾಲೆನ್ಸಿಗಳಾಗಿರ್ಬೋದು, ಇವೆಲ್ಲದ್ರ ಬಗ್ಗೆನೂ ನಾವು ಏನು ಮಾಡಿದ್ದೇವಪ್ಪ ಅಂತಂದರೆ ವಿಡಿಯೋ ಸರಣಿಯನ್ನು ಮಾಡಿದ್ದೇವೆ. ಇನ್ನೂ ಹಲವಾರು ಅಂಶಗಳು ಕವರ್ ಆಗಿದ್ದಾವೆ. ಆ ಒಂದು ವಿಡಿಯೋ ಸರಣಿ ಒಂದೊಂದಾಗಿ ಒಂದನೆಯಿಂದ ಪಾರ್ಟ್ ಒನ್ಲಿಂದ ನೀವು ವೀಕ್ಷಣೆ ಮಾಡ್ಕೊತ ಬಂದರೆ ಇಲ್ಲಿಂದ ಸ್ವಲ್ಪ ಸರಳ ಆಗುತ್ತೆ ಅಂತ ಹೇಳ್ತಾ ಒಂದು ಸ್ವಲ್ಪ ರಿವಿಷನ್, ಕ್ವಿಕ್ ರಿವಿಷನ್ ನೋಡೋದಾದರೆ ಹಿಂದಿಂದು ಲಾಸ್ಟ್ದು ನೋಡಿ, ಈ ರೀತಿ ಇದೆ. ಸೊ ಅಟಮಿಕ್ ನಂಬರ್ 30ವರೆಗೂ ನಿಮಗೆ ನೆನಪಿರಬೇಕು. ಇದರಿಂದ ನಮಗೆ ಏನು ಗೊತ್ತಾಗುತ್ತೆಪ್ಪ ಅಂತಂದರೆ, ಫಸ್ಟ್ ಪೀರಿಯಡ್ ಒಳಗೆ ಬರ್ತಕ್ಕಂಥದ್ದು ಇದು, ಫಸ್ಟ್ ಪೀರಿಯಡ್ ಒಳಗೆ ಬರ್ತದೆ ಇದು, ಸೆಕೆಂಡ್ ಪೀರಿಯಡ್ ಒಳಗೆ ಎಲಿಮೆಂಟ್, ಸೆಕೆಂಡ್ ಪೀರಿಯಡ್ ಒಳಗೆ ಬರ್ತಕ್ಕಂತಹ ಒಂದು ಎಲಿಮೆಂಟ್ ಇದೆ ಅಂತೇಳಿ ಗೊತ್ತಾಗ್ತದೆ ನಮಗೆ. ಸೊ ಎನ್ ಇಸ್ ಈಕ್ವಲ್ ಟು 1, 2, 3 ಗೊತ್ತಾಗೋದ್ರಿಂದ ಫಸ್ಟ್ ಪೀರಿಯಡ ಸೆಕೆಂಡ್ ಪೀರಿಯಡ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಕಾಲಮ್ ಯಾವ ಕಾಲಮ್ ಒಳಗೆ ಬರುತ್ತೆ, ಯಾವ ಪೀರಿಯಡ್ ಒಳಗೆ ಬರುತ್ತೆ, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದ್ದಾವೆ, ಓಕೆ, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದ್ದಾವೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ, ಎಲ್ಲ ಗೊತ್ತಾಗುತ್ತೆ. ಓಕೆ, ಈ ಒಂದು ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್. ಇದನ್ನು ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದನ್ನು ಜಸ್ಟ್ ನಿಮಗೆ ರಿವಿಷನ್ ಆಗಲಿ ಅಂತ ಅಂದ್ಕೊಳ್ಳೋದಕ್ಕೆ ಹೇಳಿದೆ. ಆಕ್ಟೇಟ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಎವ್ರಿಥಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್. ಆಮೇಲೆ ಡಾಟ್ ಸ್ಟ್ರಕ್ಚರ್ ಆಫ್ ಆಟಮ್. ಡಾಟ್ ಸ್ಟ್ರಕ್ಚರನ್ನು ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬಾರಿ ಪರೀಕ್ಷೆಯಲ್ಲಿ ಕೇಳಿದರು ಡಾಟ್ ಸ್ಟ್ರಕ್ಚರನ್ನು, ಡಾಟ್ ಸ್ಟ್ರಕ್ಚರ್ ಕೂಡ ಕೇಳಿದರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಟಮಿಕ್ ನಂಬರ್ 1 ರಿಂದ 30ವರೆಗೆ ಎಲ್ಲ ಎಲಿಮೆಂಟ್ದು, ಪ್ರತಿಯೊಂದು ಎಲಿಮೆಂಟ್ದು ಸಹ ನೀವು ಏನು ಮಾಡಬೇಕಪ್ಪ ಅಂತಂದರೆ ಡಾಟ್ ಸ್ಟ್ರಕ್ಚರನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅದನ್ನು ಡಾಟ್ ಸ್ಟ್ರಕ್ಚರನ್ನು ಕನ್ನಡದಲ್ಲಿ ಏನಂತಾರಪ್ಪ ಅಂತಂದರೆ ಪರಮಾಣುವಿನ ಸಾಂಕೇತಿಕ ರಚನೆ ಅಂತ ಕೂಡ ಕರೀತಾರೆ. ಓಕೆ, ಸೊ ಈಗ ನಾವು ಇವತ್ತೇನೇನೆಲ್ಲ ಡಿಸ್ಕಸ್ ಮಾಡೋದಿದೆಯಪ್ಪ ಅಂತಂದರೆ ನೋಡ್ರಿ, ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಹಾಗೂ ಆವ್ರೇಜ್ ಸರಾಸರಿ ಪರಮಾಣು ರಾಶಿ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕು, ಐಸೋಟೋಪ್ಗಳು ಮತ್ತು ಐಸೋಬಾರ್ಗಳು, ಇದಿಷ್ಟು ಅಂಶಗಳು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ತಮಗೆಲ್ರಿಗೂ ಗೊತ್ತು ಏನಪ್ಪ ಅಂತಂದರೆ ಪರಮಾಣು ಸಂಖ್ಯೆ ಅಂದರೆ ಏನು ಅಂತ ಗೊತ್ತು, ಹಾಗೂ ಪರಮಾಣು ರಾಶಿ ಬಗ್ಗೆ ಗೊತ್ತು. ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಸಿಂಪಲಾಗಿ ತಿಳ್ಕೊಳ್ತಾ ಹೋಗ್ಬಿಡೋಣ. ಒಂದು ಆಟಮ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಆಟಮ್ ಇದೆ ಅಂತಂದಾಗ ಅದನ್ನು ಈ ರೀತಿಯಾಗಿ ಝಡ್ ಮತ್ತು ಎ ಈ ರೀತಿಯಾಗಿ ನಾವು ಗುರುತಿಸ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಏನಪ್ಪ ಅಂತಂದರೆ ಕಾರ್ಬನ್ನು 6 ಮತ್ತು ಇಲ್ಲಿ 12 ಇರುತ್ತೆ. ಓಕೆ, ಇವುಗಳಿಂದ ನಾವು ಈ ಇದಿಷ್ಟು ಕಾನ್ಸೆಪ್ಟ್ ಇದೇನದಲ್ರಿ, ಇದಿಷ್ಟರಲ್ಲಿಂದರೆ ನಾವು ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಎಲ್ಲವನ್ನು ತಿಳ್ಕೊಳ್ಬಹುದು. ನೋಡ್ರಿ, ಪರಮಾಣು ಸಂಖ್ಯೆ ಅಂತಂದರೆ ಏನಪ್ಪ ಅಂತಂದರೆ ಏನಪ್ಪ ನಮಗೆಲ್ಲರೂ ಗೊತ್ತು ಏನಪ್ಪ ಅಂದರೆ ಒಂದು ಪರಮಾಣುವಿನ ಬೀಜ ಕೇಂದ್ರಗಳೊಳಗೆ ಏನಿರ್ತಾವ, ಪ್ರೋಟಾನ್ಗಳು ಇರ್ತಾವ. ಒಂದು ಪರಮಾಣುವಿನ ಬೀಜ ಕೇಂದ್ರಗಳೊಳಗೆ ಪ್ರೋಟಾನ್ಗಳು ಇರ್ತಾವ. ಸೊ ಎಷ್ಟು ಪ್ರೋಟಾನ್ಗಳು ಇರ್ತವೆ ಅನ್ನೋದನ್ನು ನಾವು ಅದಕ್ಕೆ ನಾವು ಪರಮಾಣು ಸಂಖ್ಯೆ ಅಂತ ಕರಿತೇವೆ. ಅದೇ ರೀತಿ ಎಷ್ಟು ಎಲೆಕ್ಟ್ರಾನ್ಗಳು, ಎಷ್ಟು ಪ್ರೋಟಾನ್ಗಳು ಆ ಒಂದು ನ್ಯೂಕ್ಲಿಯಸ್ ಒಳಗೆ, ಇದು ಒಂದು ನ್ಯೂಕ್ಲಿಯಸ್, ಇದೊಂದು ಆಟಮು, ಆಟಮ್ ಒಳಗಡೆ ನ್ಯೂಕ್ಲಿಯಸ್ಸು, ಆ ಒಂದು ನ್ಯೂಕ್ಲಿಯಸ್ ಒಳಗೆ ಎಷ್ಟು ಪ್ರೋಟಾನ್ಗಳು ಇರ್ತಾವೋ ಅಷ್ಟೇ ಎಲೆಕ್ಟ್ರಾನ್ಗಳು ಅದ್ರ ಸುತ್ತಲೂ ಸುತ್ತಾ ಇರ್ತಾವೆ. ಓಕೆ, ಸೊ ಪರಮಾಣು ಸಂಖ್ಯೆ ಅಂತಂದರೆ ಇಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ್ಯಾಟ್ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್, ಅಥವಾ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಆಟಮ್ ಅಂತಲೂ ಹೇಳ್ಬೋದು. ಓಕೆ, ಸೊ ಪರಮಾಣು ಸಂಖ್ಯೆ ಅಂತಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಝಡ್. ಆಮೇಲೆ ಒಂದು ಆಟಮ್ ಬರೆದಾಗ ಅದರ ಪಾದಕ್ಕೆ ಲೆಫ್ಟ್ ಸೈಡ್ ಕೆಳಗಡೆ ನಾವು ಅದನ್ನು ಬರಿತೇವೆ, ಮೆನ್ಷನ್ ಮಾಡಿರ್ತೇವೆ. ಓಕೆ, ಕೆಲವೊಂದು ಬಾರಿ ಎಕ್ಸಾಮ್ ಒಳಗೆ ಜಸ್ಟ್ ಒಂದು ಹಿಂಗೆ ಒಂದು ಸಿಂಬಾಲ್ ಕೊಟ್ಬಿಟ್ಟು ಇದ್ರಾಗ ಇರ್ತಕ್ಕಂಥ ನ್ಯೂಟ್ರಾನ್ಗಳು ಎಷ್ಟು ಅಂತಲೂ ಕೇಳ್ಬೋದು. ಈ ರೀತಿ ಇದು ನೋಡ್ರಿ, ಇದೊಂದು ಸಿಂಬಾಲ್ ಕೊಟ್ಟು ಅದ್ರದ್ದು ಅಟಮಿಕ್ ನಂಬರ್ ಅಥವಾ ಎಲೆಕ್ಟ್ರಾನ್ಗಳು, ನ್ಯೂಟ್ರಾನ್ಗಳು, ಪ್ರೋಟಾನ್ಗಳು ಎಷ್ಟಿದೆ ಅಂತಲೂ ಕೇಳ್ಬೋದು. ಓಕೆ, ಇಲ್ಲಾಂದರೆ 3 ಮಾರ್ಕಿಗೆ ಕ್ವಶನ್ ಕೇಳ್ಬೋದು, ಎ ಬಿ ಸಿ ಅಂತ ಮಾಡಿ, ಎ ಇದರಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು, ಬಿ ಇದರಲ್ಲಿರ್ತಕ್ಕಂಥ ನ್ಯೂಟ್ರಾನ್ಗಳು, ಸಿ ಇದ್ರ ಹೆಸರು ಏನು ಅಂತ ಹಿಂಗೂ ಕೊಡ್ಬೋದು. ಅಥವಾ ಅದರದ್ದು ಅಟಮಿಕ್ ಮಾಸ್ ಕೇಳ್ಬೋದು, ಒಂದಿಷ್ಟು ಇನ್ನೇನು
ಹೇಳ್ಬೋದು. ಓಕೆ, ಅದಾದ್ಮೇಲೆ ನೋಡ್ರಿ ಈಗ ಪರಮಾಣು ರಾಶಿ ಸಂಖ್ಯೆ ಅಥವಾ ಪರಮಾಣು ರಾಶಿ ಅಂತಲೂ ಕೂಡ ಕರೀತಾರೆ. ಜಸ್ಟ್ ಸಿಂಪಲ್ ಆಗಿ ಪರಮಾಣು ಇದನ್ನ ಪರಮಾಣು ರಾಶಿ ಅಂತಲೂ ಕೂಡ ಕರೀತಾರೆ. ಪರಮಾಣು ರಾಶಿ ಅಂತಂದ್ರೆ ಏನು, ಯಾವ ಒಂದು ಪರಮಾಣುವಿನಲ್ಲಿ ಪರಮಾಣು ಅದ ಅಂತಂದ್ರೆ ಆ ಪರಮಾಣುವಿನಲ್ಲಿ ಏನಿರ್ತದೆ, ಇದು ಒಂದು ಪರಮಾಣು ಅದ ಅಂತಂದ್ರೆ ಈ ಒಂದು ಪರಮಾಣುವಿನಲ್ಲಿ ನ್ಯೂಕ್ಲಿಯಸ್ ಇದ್ದೇ ಇರ್ತದೆ. ಪರಮಾಣುವಿನ ನ್ಯೂಕ್ಲಿಯಸ್ ಒಳಗೆ ಏನಿರ್ತದಪ್ಪ ಅಂತಂದ್ರೆ ಪ್ರೋಟಾನ್ಗಳು ಇರ್ತಾವ ಮತ್ತು ನ್ಯೂಟ್ರಾನ್ಗಳು ಇರ್ತಾವ. ಪ್ರೋಟಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಇರ್ತದೆ, ನ್ಯೂಟ್ರಾನ್ ಅಂದರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರ್ತದೆ. ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಇರ್ತಾವ. ಓಕೆ, ಸೊ ಈ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಒಟ್ಟಿಗೆ ಸೇರಿ ಇವುಗಳಿಗೆ ನಾವು ನ್ಯೂಕ್ಲಿಯಾನ್ಗಳು ಅಂತ ಕರಿತೇವೆ. ಈ ಒಂದು ನ್ಯೂಕ್ಲಿಯಾನ್ಗಳ ಮಾಸ್ ಅಂದರೆ ತೂಕನೇ ನ್ಯೂಕ್ಲಿಯಸ್ದು ತೂಕಕ್ಕೆ ಸಮನಾಗಿರುತ್ತೆ. ಆಮೇಲೆ ಈ ಒಂದು ನ್ಯೂಕ್ಲಿಯಸ್ನ ತೂಕ ಆಲ್ಮೋಸ್ಟ್ ಆಲ್ ಈ ಒಂದು ಪರಮಾಣುವಿನ ತೂಕಕ್ಕೆ ಸಮನಾಗಿರುತ್ತೆ. ಆ್ಯಕ್ಚುಲಿ ತೂಕ ಅಂತ ಬಳಸೋದಕ್ಕಿಂತಲೂ ರಾಶಿ ಅಂತ ಬಳಸೋದು ಪದ ಉತ್ತಮ, ಅದಕ್ಕೋಸ್ಕರನೇ ಪರಮಾಣು ರಾಶಿ ಅಂತ ಕರೀತಾರೆ. ಪರಮಾಣು ರಾಶಿ ಅಂದರೆ ಪರಮಾಣು ರಾಶಿಯು ಆಲ್ಮೋಸ್ಟ್ ಆಲ್ ಅಟಮಿಕ್ ಮಾಸ್ ಈಸ್ ನಿಯರ್ಲಿ ಈಕ್ವಲ್ ಟು ದ ನ್ಯೂಕ್ಲಿಯಸ್ ಮಾಸ್ ಆಫ್ ಎನ್ ನ್ಯೂಕ್ಲಿಯಸ್. ಅಟಮಿಕ್ ಮಾಸ್ ಈಸ್ ನಿಯರ್ಲಿ ಈಕ್ವಲ್ ಟು ಮಾಸ್ ಆಫ್ ದಟ್ ನ್ಯೂಕ್ಲಿಯಸ್. ಹೀಗಿರೋದ್ರಿಂದ ನಾವು ಈ ನ್ಯೂಕ್ಲಿಯಸ್ದು ಮಾಸ್ ತಿಳ್ಕೊಂಡ್ರೆ ಸಾಕು, ನ್ಯೂಕ್ಲಿಯಸ್ ಮಾಸ್ ಹೆಂಗೆ ಗೊತ್ತಾಗ್ತದೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಮತ್ತು ಟೋಟಲ್ ನಂಬರ್ ಆಫ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಆ್ಯಡ್ ಮಾಡಬೇಕು. ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಎರಡೂ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು ಅದರದ್ದು ಅಟಮಿಕ್ ಮಾಸ್ ಸಿಗುತ್ತೆ, ಪರಮಾಣು ರಾಶಿ ಸಿಗುತ್ತೆ. ನೋಡ್ರಿ ಈ ಒಂದು ಕಾರ್ಬನ್ ಅದ ಅಂತ ಅನ್ಕೊಳ್ಳೋಣ. ಈ ಒಂದು ಕಾರ್ಬನ್ನ ಒಂದು ನ್ಯೂಕ್ಲಿಯಸ್, ಈ ಕಾರ್ಬನ್ನ ನ್ಯೂಕ್ಲಿಯಸ್ನಲ್ಲಿ 6 ಪ್ರೋಟಾನ್ಗಳಿದ್ದಾವೆ ಮತ್ತು 6 ನ್ಯೂಟ್ರಾನ್ಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ಹಾಗಾದಾಗ 6 ಪ್ರೋಟಾನು ಮತ್ತು 6 ನ್ಯೂಟ್ರಾನು, 6 ಪ್ರೋಟಾನ್ ಮತ್ತು 6 ನ್ಯೂಟ್ರಾನ್ ಅಂದರೆ ಒಟ್ಟು ಇದ್ರದ್ದು ಪರಮಾಣು ರಾಶಿ 12 ಆಯಿತು. ಓಕೆ, ಅದೇ ರೀತಿ ನಾವೇನು ಮಾಡೋಣ, ಹೈಡ್ರೋಜನನ್ನು ತಗೊಳ್ಳೋಣ. ಹೈಡ್ರೋಜನ್ ತಗೊಂಡಾಗ ಅದರ ಒಂದು ನ್ಯೂಕ್ಲಿಯಸ್ ಒಳಗಡೆ ಕೇವಲ ಒಂದು ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರಲ್ಲ. ಒಟ್ಟು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಆ್ಯಡ್ ಮಾಡಬೇಕು, ಆದರೆ ಇಲ್ಲಿ ಜಸ್ಟ್ ಒಂದೇ ಒಂದು ಪ್ರೋಟಾನ್ ಇರುತ್ತೆ. ಸೊ ಹೀಗಾಗಿ ಇದರದ್ದು ಪರಮಾಣು ರಾಶಿ ಏನಾಗುತ್ತೆ, 1 ಆಗುತ್ತೆ. ಆದರೆ ಪರಮಾಣು ಸಂಖ್ಯೆನೂ ಕೂಡ ಇದರದ್ದು 1 ಆಗುತ್ತೆ, ಯಾಕಂದರೆ ಇದರಲ್ಲಿರ್ತಕ್ಕಂತಹ ಪ್ರೋಟಾನು 1. ಸೊ ಪ್ರೋಟಾನೂ 1, ಎಲೆಕ್ಟ್ರಾನೂ 1, ಪರಮಾಣು ರಾಶಿನೂ 1. ಹಾಗಾದರೆ ಇಲ್ಲಿರ್ತಕ್ಕಂಥ ನ್ಯೂಟ್ರಾನ್ಗಳ ಸಂಖ್ಯೆ ಅಂತ ಕೇಳಿದ್ರೆ ಏನಾಗುತ್ತೆ, 0 ಆಗುತ್ತೆ. ಯಾಕಪ್ಪ ಅಂತಂದರೆ ನ್ಯೂಟ್ರಾನ್ಗಳ ಸಂಖ್ಯೆ ಅಂದಾಗ ಏನಾಗುತ್ತೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸೇರಿ ಮಾಸ್ ಆಗಿರ್ತದೆ. ಸೊ ಮಾಸ್ ಒಳಗಡೆ ಅಂದರೆ A-Z ಇಸ್ ಈಕ್ವಲ್ ಟು ನ್ಯೂಟ್ರಾನ್. ಬೇಕಿದ್ರೆ ನೀವು ಬರ್ಕೊಳ್ಳಿ ಶಾರ್ಟ್ ನೋಟ್ಸ್ ಒಳಗೆ, A-Z ಇಸ್ ಈಕ್ವಲ್ ಟು ನ್ಯೂಟ್ರಾನ್, ಅಥವಾ ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು, ಇಲ್ಲಿ ಬರೀರಿ, ನ್ಯೂಟ್ರಾನ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು A-Z, ಪ್ರೋಟಾನ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು ಝಡ್. ವೆರಸ್ A ಅಂತಂದಾಗ ಪರಮಾಣು ರಾಶಿ ಆಗುತ್ತೆ. ಪರಮಾಣು ರಾಶಿಯಲ್ಲಿ ನಾವು ಪರಮಾಣು ಸಂಖ್ಯೆಯನ್ನು ಕಳೆದ್ರೆ ನಮಗೆ ಏನು ಸಿಗುತ್ತೆ, ನಮಗೆ ನ್ಯೂಟ್ರಾನ್ಗಳ ಸಂಖ್ಯೆ ಸಿಗುತ್ತೆ. ಈ ಒಂದು ಎಕ್ಸಸೈಸ್ ಎಕ್ಸಲೆಂಟ್ ಎಕ್ಸಸೈಸ್ ಫಾರ್ ಆಲ್ ದಿ ಸಬ್ಸ್ಕ್ರೈಬರ್ಸ್. ನೋಡಿ ಕೆಲವೊಬ್ಬರು, ಹಲವಾರು ಜನ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕೆಲವೊಬ್ಬರು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂತಹ ವಿಡಿಯೋದ ಲೇಟೆಸ್ಟ್ ನೋಟಿಫಿಕೇಷನ್ ತಮಗೆ ಬರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವರೇ ಇದ್ದೀರಿ, ಆದರೆ ಕೆಲವೊಬ್ಬರು ಮಾಡಿಲ್ಲ ಅಂದರೆ ಮಾಡಿರಿ. ಇನ್ನೂ ಒಂದು ಅಂಶ ಇಲ್ಲಿ ನೋಡಿರಿ, ಇದು ನಿಮಗೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಈ ಒಂದು ಟೇಬಲ್ ಪರ್ಫೆಕ್ಟ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, 1 ರಿಂದ 30 ವರೆಗೂ ಟ್ರೈ ಮಾಡಿ. ನಾನು ಕೇವಲ ಇಲ್ಲಿ 17 ಇದೆ ಮ್ಯಾಕ್ಸಿಮಮ್ ನಂಬರ್, ಬಟ್ ನೀವು 30 ವರೆಗೂ ಏನು ಕೇಳಿದ್ರು ಹೇಳಂಗಾಗಬೇಕು. ಇದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಉಳಿದಿದ್ದೇನು ನೆನ್ಪಿಟ್ಕೊಳಕ್ ಬೇಕಾಗಿಲ್ಲ. ಬಟ್ ಆಟಮಿಕ್ ನಂಬರ್ ಒಂದು ನೆನ್ಪಿಟ್ಕೊಳ್ರಿ, ಯಾವ್ಯಾವ್ದ್ರದ್ದು ನಂಬರ್ ಆಫ್ ನ್ಯೂಟ್ರಾನ್ಗಳು ಸ್ವಲ್ಪ ಹೆಚ್ಚದವ, ಹೆಚ್ಚಿರ್ತಕ್ಕಂಥ ನ್ಯೂಟ್ರಾನ್ಗಳನ್ನು ಸ್ವಲ್ಪ ನೆನ್ಪಿಡಬೇಕು ಅಷ್ಟೇ. ಓಕೆ, ಸೊ ನೋಡ್ರಿ ಇಲ್ಲಿ ಏನು ಕೊಟ್ಟಾರಪ್ಪ ಅಂದರೆ ಪರಮಾಣು ಸಂಖ್ಯೆ 9 ಅಂತ ಹೇಳ್ಯಾರ. ಪರಮಾಣು ಸಂಖ್ಯೆ 9 ಅದಪ್ಪ, ಆಮೇಲೆ ನ್ಯೂಟ್ರಾನು 10 ಅದಾವ. ನೋಡ್ರಿ ಪರಮಾಣು ಸಂಖ್ಯೆ 9 ಅಂತಂದಾಗ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಾಗುತ್ತೆ, 9. ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗುತ್ತೆ, 9. ಪ್ರೋಟಾನ್ಗಳ ಸಂಖ್ಯೆ 9 ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ 9. ಆಮೇಲೆ ನಮಗೆ ರಾಶಿ ಸಂಖ್ಯೆ ಕೇಳಿದ್ದಾರೆ. ರಾಶಿ ಸಂಖ್ಯೆ ಅಂದರೆ ಏನಾಗುತ್ತೆ, ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ ಎರಡೂ ಕೂಡಿಸಿದ್ರೆ ನಮ್ಗೆ ಏನು ಸಿಗುತ್ತೆ, ರಾಶಿ ಸಂಖ್ಯೆ ಸಿಗುತ್ತೆ. ಸೊ ಇವೆರಡನ್ನ ಕೂಡಿಸಿದ್ರೆ ನಮಗೆ 19 ಆಯಿತು. ಸೊ ಹೀಗಾಗಿ ನೋಡ್ರಿ ಇದೆಲ್ಲ ತುಂಬಿಕೊಂಡ್ವಿ. ಈಗ ಅಪ್ಪನ ಪರಮಾಣುವಿನ ಹೆಸರು ಹೇಳಬೇಕು. ಇಷ್ಟೆಲ್ಲ ಆಗ್ಯದಪ್ಪ ಅಂತಂದ್ರೆ ಅದು ಪರಮಾಣು ಸಂಖ್ಯೆ 9 ರಾಶಿ ಸಂಖ್ಯೆ 19 ಹಾಗೂ ಅದರಲ್ಲಿರ್ತಕ್ಕಂಥ ಪ್ರೋಟಾನ್ಗಳು 9 ಅದಾವ, ನ್ಯೂಟ್ರಾನ್ಗಳು 10 ಅದಾವ, ಎಲೆಕ್ಟ್ರಾನ್ಗಳು 9 ಅದಾವಪ್ಪ ಅಂತಂದರೆ
ಒಂದು ಪರಮಾಣು ಯಾವುದು ಅನ್ನೋದನ್ನು ಸಹ ನಾವೇನು ಮಾಡಬೇಕು ಇಲ್ಲಿ ಬರೀಬೇಕು ಸೊ ಅದು ಪರಮಾಣು ಬೇರೆ ಯಾವುದು ಅಲ್ಲ ಫ್ಲೋರಿನ್ ಇದೆ ಆ ಪರಮಾಣು ಫ್ಲೋರಿನ್ ಇದೆ ಸೊ ನೀವು ಬರೀರಿ ಜಸ್ಟ್ ನಾನು ಸಿಂಬಾಲ್ ಬರೀತೇನೆ ಫ್ಲೋರಿನ್ ಅಂತ ಸೊ ಫ್ಲೋರಿನ್ ಅಂತ ನೀವು ಬರ್ಕೊಳ್ರಿ ಫ್ಲೋರಿನ್ ಅನ್ನು ನೀವು ಇಲ್ಲಿ ಫ್ಲೋರಿನ್ ಅಂತ ಬರೀಬೇಕು ಓಕೆ ಫ್ಲೋರಿನ್ ಅಂತ ಬರೀಬೇಕು ಅದಾದಮೇಲೆ ಇದು 9 ಇದೆ ಅಂತಂದಾಗ ಫ್ಲೋರಿನ್ ಅಂದಾಗ ಇದು ಯಾವ ಒಂದು ಬ್ಲಾಕ್ನ ಎಲಿಮೆಂಟ್ ಆಗುತ್ತೆ ಇದರದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಯಾವ ಬ್ಲಾಕ್ ಒಳಗೆ ಬರುತ್ತದೆ ಮೇ ಬಿ ಇದು 2p5 ಬರ್ತಿರ್ಬೇಕು ಲಾಸ್ಟಿಗೆ 5 ಅಂತಂದಾಗ 17ನೇ ಒಂದು ಬ್ಲಾಕ್ ಒಳಗೆ ಬರ್ತದ 17ನೇ ಬ್ಲಾಕ್ ಒಳಗೆ ಬರ್ತದ ಪಿ ಬ್ಲಾಕ್ ಎಲಿಮೆಂಟು ಆಮೇಲೆ ಏನಂತೀರೋ ರೆಸಿಡ್ ನೋಬಲ್ ಗ್ಯಾಸಸ್ದು ಹಿಂದೆ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಹ್ಯಾಲೋಜನ್ಗಳಾಗಿದ್ದಾವೆ ಓಕೆ ಹ್ಯಾಲೋಜನ್ಗಳಾದಾಗಿವೆ ಪಿ ಬ್ಲಾಕ್ ಎಲಿಮೆಂಟು 19ನೇ ಒಂದು ಕಾಲಮ್ನಾಗ ಬರ್ತಾ ಸಾರಿ 17ನೇ ಒಂದು ಕಾಲಮ್ನಾಗ ಬರ್ತಾವ 19 ಅಂದೇನೋ ಮೇ ಬಿ ನಾನು 17ನೇ ಕಾಲಮ್ನಾಗ ಬರ್ತಾವ 18 ನಮ್ಮ ಪಿರಿಯಾಡಿಕ್ ಟೇಬಲ್ ಒಳಗೆ 18 ಅಂತ ಅಂದ್ಕೊಂಡ್ರೆ ಅದು 17ನೇ ಕಾಲಮ್ ಒಳಗೆ ಬರ್ತದೆ ಓಕೆ ಇಷ್ಟೆಲ್ಲ ನೆನ್ಪಿಟ್ಕೊಳ್ಬೇಕು ಅದಾದಮೇಲೆ ಇದ್ರದ್ದು ವ್ಯಾಲೆನ್ಸಿನೂ ಬೇಕಿದ್ರೆ ನೀವು ಮಾಡ್ಕೊಳ್ಬಹುದು ಅದು ಮೇ ಬಿ ಬಹುಶಃ -1 ಆಗ್ತಿರಬಹುದು ನೀವು ಸಹ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇನ್ನೂ ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವುದಪ್ಪ ಅಂತಂದರೆ ಇದನ್ನೇ ತಗೊಳ್ಳೋಣ ಓಕೆ ಇದನ್ನೇ ತಗೊಳ್ಳೋಣ ರಾಶಿ ಸಂಖ್ಯೆ 1 ಇದೆ ನ್ಯೂಟ್ರಾನ್ಗಳು ಇಲ್ಲ ರಾಶಿ 1 ಇದೆ ನ್ಯೂಟ್ರಾನ್ಗಳು ಇಲ್ಲ ಅಂತಂದಾಗ ಇದ್ದಿದ್ದೆಲ್ಲಾನು ಪ್ರೋಟಾನೇ ಆಗ್ತವೆ ಸೊ ಪ್ರೋಟಾನು 1 ಆಗುತ್ತೆ ಪ್ರೋಟಾನ್ 1 ಆಯ್ತಪ್ಪ ಅಂದರೆ ಎಲೆಕ್ಟ್ರಾನೂ 1 ಆಗುತ್ತೆ ಒಂದು ಪ್ರೋಟಾನ್ ಇದೆ ಒಂದೇ ಎಲೆಕ್ಟ್ರಾನ್ ಇದೆ ಅಂತಂದರೆ ಅದರದ್ದು ಪರಮಾಣು ಸಂಖ್ಯೆನೂ 1 ಆಗುತ್ತೆ ಓಕೆ ಸೊ ಅಂದಾಗ ಪರಮಾಣು ಸಂಖ್ಯೆ 1 ಯಾವುದ್ರದ್ದು ಅದರಿ ಹೈಡ್ರೋಜನ್ ಇದೆ ಸೊ ಹೆಸರು ಹೈಡ್ರೋಜನ್ ಅಂತ ನೀವು ಇಲ್ಲಿ ಬರಿಬೇಕಾಗುತ್ತೆ ಓಕೆ ಹೈಡ್ರೋಜನ್ ಓಕೆ ಬರೀರಿ ಅದನ್ನು ಹೈಡ್ರೋಜನ್ ಅಂತ ಕೊನೆಗೆ 17 ಇದೆ ಇದು ಒಂದು ಮಾಡಿಬಿಡೋಣ ಓಕೆ ಉಳಿದಿದ್ದೆಲ್ಲವನ್ನು ನೀವು ಮಾಡಿಕೊಳ್ಳಿ ಇಲ್ಲಿ 17 ಇದೆ ಪರಮಾಣು ಸಂಖ್ಯೆ 17 ಅಂತಂದಾಗ ಏನಾಗುತ್ತೆ ಪ್ರೋಟಾನ್ಗಳ ಸಂಖ್ಯೆನೂ 17 ಆಗುತ್ತೆ ಹಾಗೂ ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಏನಾಗುತ್ತೆ 17 ಆಗುತ್ತೆ ಓಕೆ ಇದು 17 ಪ್ರೋಟಾನ್ಗಳಿದ್ದಾವೆ ನ್ಯೂಟ್ರಾನ್ಗಳು ಸೇರಿ 35 ಆಗ್ಲಿಕ್ಕತ್ತವೆ 17ಕ್ಕೆ ಎಷ್ಟು ಸೇರಿಸಿದ್ರೆ 35 ಆಗುತ್ತೆ 17ಕ್ಕೆ 18 ಸೇರಿಸಿದ್ರೆ 35 ಆಗುತ್ತೆ ಹಾಗಾದರೆ ನ್ಯೂಟ್ರಾನ್ಗಳ ಸಂಖ್ಯೆ 18 ನೋಡಿ 18 ಪ್ಲಸ್ 17 ಎರಡು ಕೂಡಿಸಿ 18 ಪ್ಲಸ್ 17 ಎರಡು ಕೂಡಿಸಿದ್ರೆ 35 ಆಯಿತು ಅದೇ ಅದರ ರಾಶಿ ಸಂಖ್ಯೆ ಸೊ ಅಟಮಿಕ್ ನಂಬರ್ 17 ಯಾವುದ್ರದ್ದು ಅದ ರೀ ಅಟಮಿಕ್ ನಂಬರ್ 17 ಇರೋದು ಮೇ ಬಿ ಕ್ಲೋರಿನ್ ಸೊ ಕ್ಲೋರಿನ್ ಏನಾಗುತ್ತೆ ಇಲ್ಲಿ ಕ್ಲೋರಿನ್ ಏನಾಗ್ಬಿಡುತ್ತೆ ಅಂತಂದರೆ ಪರಮಾಣುವಿನ ಒಂದು ಹೆಸರು ನಾವು ಕ್ಲೋರಿನ್ ಅಂಥೇಳಿ ಬರೆದ್ಬಿಡ್ತೀವಿ ಅಟಮಿಕ್ ನಂಬರ್ 17 ಇರೋಂಥದ್ದು ಕ್ಲೋರಿನ್ ಆಗುತ್ತೆ ಇನ್ನು ನೋಡಿ ಇಲ್ಲಿ ನೋಡಿ ಇಲ್ಲೇನಿದೆ ಪ್ರೋಟಾನ್ಗಳು 6 ಅದಾವ ಎಲೆಕ್ಟ್ರಾನ್ಗಳು 6 ನ್ಯೂಟ್ರಾನ್ಗಳು 6 ಅದಾವ ಪ್ರೋಟಾನು 6 ನ್ಯೂಟ್ರಾನು 6 ಎರಡು 6 ಅಂದಾಗ ಏನಾಗ್ಬಿಡುತ್ತಿದೆ 12 ಆಗುತ್ತೆ 12 ಆಗಿ ಇಲ್ಲಿ ಪ್ರೋಟಾನ್ಗಳು 6 ಅದಾವಪ್ಪ ಅಂದರೆ ಪರಮಾಣು ಸಂಖ್ಯೆನೂ 6 ಆಗುತ್ತೆ ಹಾಗೂ ಎಲೆಕ್ಟ್ರಾನ್ಗಳು 6 ಆಗುತ್ತೆ ಅಟಮಿಕ್ ನಂಬರ್ 6 ಅಂದಾಗ ಇಟ್ ಈಸ್ ನನ್ ಅದರ್ ದೆನ್ ಕಾರ್ಬನ್ ಓಕೆ ಸೊ ಉಳಿದಿದ್ದು ಮಾಡಿ ನಾನು ಉಳಿದಿದ್ದು ಅನ್ಕೊಂಡು ನಾನೇ ಮಾಡ್ಕೊತ ಹೊಂಟೇನೆ ನಮ್ಮ ಸ್ಟೂಡೆಂಟ್ಸು ಹಂಗೆ ಮಾಡ್ತಾರೆ ಸರ್ ನೀವು ಮಾಡಬೇಡ್ರಿ ನಾನು ಮಾಡ್ತೀನಿ ರೀ ಸರ್ ನೀವು ಮಾಡಬೇಡ್ರಿ ಸರ್ ನೀವು ಹೇಳಬೇಡ್ರಿ ಅಂತ ಹೇಳ್ತಿರ್ತಾವೆ ಹುಡುಗರು ಅದೇನಾಗ್ತದಪ್ಪ ಅಂದರೆ ನಮಗೂ ಹಂಗೆ ಆಗ್ತದೆ ಅವ್ರಿಗೆ ಹಂಗೆ ಆಗ್ತದೆ ಓಕೆ ಇಲ್ಲಿವರೆಗೂ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಕಾನ್ಸೆಪ್ಟು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಅಟಮಿಕ್ ನಂಬರು ಅಟಮಿಕ್ ಮಾಸು ನ್ಯೂಟ್ರಾನ್ಗಳದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅದಾದ ಮೇಲೆ ಏನಪ್ಪ ಅಂತಂದರೆ ಸಮಸ್ಥಾನಿಗಳು ಏನು ಸಮಸ್ಥಾನಿಗಳು ಸಮಸ್ಥಾನಿಗಳು ಅನ್ನು ನಾವು ಇಂಗ್ಲೀಷ್ ಒಳಗೆ ಐಸೋಟೋಪ್ಗಳು ಅಂತ ಕರಿತೇವೆ ಸಮಸ್ಥಾನಿಗಳನ್ನು ನಾವು ಏನಂತೀವಿ ಇಂಗ್ಲೀಷ್ ಒಳಗೆ ಐಸೋಟೋಪ್ ಅಂತ ಕರಿತೇವೆ ಪಿ ಯು ಸಿ ಒಳಗೆ 10th ಒಳಗೆ ಓದಿರ್ಲಿಕ್ಕಿಲ್ಲ ತಂದ್ರೂ ಕೂಡ ನೀವು ಪಿ ಯು ಸಿ ಒಳಗಾದರೂ ಐಸೋಟೋಪ್ಗಳ ಬಗ್ಗೆ ಕೇಳಿರಬಹುದು ಒಂದು ವೇಳೆ ನೀವು ಓದಿದರೆ ನೆನಪಿರುತ್ತೆ ಹೇಳಿ ವಾಟ್ ಈಸ್ ಐಸೋಟೋಪ್ ಐಸೋಟೋಪ್ ಅಂದರೆ ಏನ್ರಿ ಒಂದು ಸ್ವಲ್ಪ ವಿಚಾರ ಮಾಡಿರಿ ಐಸೋಟೋಪ್ ಅಂದರೆ ಏನು ಅಂತ ಓಕೆ ನೋಡ್ರಿ ಇಲ್ಲಿ C6 12 ಇದೆ C6 12 ಇದೆ ಇದು C6 ಇಲ್ಲಿ 14 ಇದೆ C6 12 C6 14 C6 12 ಮತ್ತು C6 14 ಅಂದಾಗ ಏನಾಯ್ತು ರೀ ಇಲ್ಲಿ C6 12 C6 14 C6 12 ಮತ್ತು C6 14 ನೋಡ್ರಿ ಎರಡೂ ಏನದವ ಪರಮಾಣು ಸಂಖ್ಯೆ ಸೇಮ್ ಇದೆ ಯಾಕಂದ್ರೆ ಇಲ್ಲಿ ಬರೆಯೋದು ಪರಮಾಣು ಸಂಖ್ಯೆನೇ ಬರಿತೀವಿ
सो एरडु परमाणु संख्ये सेम इदवे सो परमाणु संख्ये सेम इद्दु परमाणु राशि इदु मेले इरोदु परमाणु राशि सो परमाणु संख्ये सेम इद्दु परमाणु राशि बेरे बेरे इद्रे अदक्के नावु समस्थानिगळु अंत करितेवे अवुगळन्न आमेले इन्नु ओंदु विचार नेनपिट्कोळ्ळ्रि नंबर आफ् एलेक्ट्रॉन्स ईक्वल इद्दु नंबर आफ् न्यूट्रॉन्स गळु बेरे बेरे इद्दाग अदक्कू सह वंदे परमाणुविन परमाणु प्रोटॉन संख्य सेम अदावप अरे परमाणु आरू परमाणु आरू परमाणु न्यूट्रॉन संख्य बेरे बेरे ऐन अदरदू राशिन बेरे आगते अदर परमाणु संख्य सेम राशि संख्य बेरे बेरे अद्के आइसोटोप अंतीवि प्रोटॉन संख्य सेम न्यूट्रॉन संख्य बेरे बेरे सह अदी ना ಅದಕ್ಕೆ ನಾವು ಏನಂತೀವಿ ಐಸೋಟೋಪ್ ಅಂತ ಕರೀತೇವೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಚೇಂಜ್ ಆಗದೆ ನ್ಯೂಟ್ರಾನ್ಗಳು ನ್ಯೂಟ್ರಾನ್ಗಳಿಂದ ಏನಾಗುತ್ತೆ ಅಲ್ಲಿ ಅದು ಚೇಂಜ್ ಆಗಿಬಿಡುತ್ತೆ ಸೋ ಉದಾಹರಣೆ ನೋಡೋದಾದ್ರೆ ನಾವು ಏನು ನೋಡಿದ್ವಿ 6C12 6C14 ಅದೇ ರೀತಿ ಕ್ಲೋರಿನು ಸಹ ಒಂದು ಒಳ್ಳೆ ಉತ್ತಮ ಉದಾಹರಣೆ ಕ್ಲೋರಿನು ಕ್ಲೋರಿನ್ ನೋಡಿ ಕ್ಲೋರಿನ್ ಅಟಾಮಿಕ್ ನಂಬರ್ 17 ಅಂದಾಗ ಇಲ್ಲಿ ಏನಾಗ್ತದೆ 2 17 ಏ ಬರ್ತವ ಓಕೆ ಇಲ್ಲಿ ಏನಾಗ್ತವ 2 17 ಏ ಬರ್ತವ ಆದ್ರೆ 17C35 ಒಂದು ಬರ್ತದ 37 ಒಂದು ಬರ್ತದ 17C35 ಒಂದು ಬರ್ತದ ಆಮೇಲೆ 37 ಒಂದು ಬರ್ತದ ಓಕೆ 35 ಒಂದು ಬರುತ್ತೆ 37 ಒಂದು ಬರುತ್ತೆ ಸೋ ಇವೆರಡು ಏನು ಐಸೋಟೋಪ್ಸ್ ಆಫ್ ಕ್ಲೋರಿನ್ ಕಾರ್ಬನ್ ಐಸೋಟೋಪ್ಗಳು ಕ್ಲೋರಿನ್ ಐಸೋಟೋಪ್ಗಳು ಅದೇ ರೀತಿ ಹೈಡ್ರೋಜನ್ ದಿನ ಆಗ್ತವ ಹೈಡ್ರೋಜನ್ ದ ಪ್ರೋಟಿಯಂ ಡ್ಯೂಟೇರಿಯಂ ಮತ್ತು ಟ್ರಿಟಿಯಂ ಅಂತ ಬರ್ತವ ಪ್ರೋಟಿಯಂ ಅಂತಂದ್ರೆ ನಮ್ದು ಕ್ಯಾಶುವಲ್ ಹೈಡ್ರೋಜನ್ ಕ್ಯಾಶುವಲ್ ಹೈಡ್ರೋಜನ್ ಎಕ್ಸ್ಕ್ಯೂಸ್ ಮೀ ಆಮೇಲೆ ಡ್ಯೂಟೇರಿಯಂ ಅಂತಂದ್ರೆ ಇಲ್ಲಿ ಏನಾಗುತ್ತೆ 1H2 ಆಗುತ್ತೆ ಅಂದ್ರೆ ಅಲ್ಲಿ ಒಂದು ನ್ಯೂಟ್ರಾನ್ ನೋಡಿ ಚೇಂಜ್ ಆಯ್ತು ಓಕೆ ಸೋ ಇದಕ್ಕೆ ನಾವು ಹೈಡ್ರೋಜನ್ ನ ಐಸೋಟೋಪ್ ಅಂತ ಕರೀತೇವೆ ಆಮೇಲೆ ಇನ್ನೊಂದು ಬರೋದು ಟ್ರಿಟಿಯಂ ಅಂತ 1H3 ಇದರ ಬಗ್ಗೆನೂ ಕೂಡ ಪ್ರಶ್ನೆಗಳು ಬಗ್ಗೆ ಹೇಳ್ತಾರೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳ್ತಾರೆ ಎರಡು ಕೊಟ್ಟುಬಿಟ್ಟು ಅದರದು ಸಾಮ್ಯತೆ ಭಿನ್ನತೆ ಕೇಳಬಹುದು ಅಥವಾ ಒಂದೇ ಕೊಟ್ಟುಬಿಟ್ಟು ಅದರ ಇರತಕ್ಕಂತ ಪ್ರೋಟಾನ್ಗಳು ಅಥವಾ ನ್ಯೂಟ್ರಾನ್ಗಳು ಆಲ್ಮೋಸ್ಟ್ ಅಲ್ಲಿ ಕೇಳಬಹುದು ಆಮೇಲೆ ಅದರ ನೇಮ್ ಕೇಳಬಹುದು ಸೋ ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅಂಡರ್ಲ್ಲಿಯು ಮೂರು ಬರೋದರಿಂದ ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಯಿತು ಆಮೇಲೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ ಬಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ ಏನದಪ್ಪ ಅಂತಂದ್ರೆ ಈಗ ಅಟಾಮಿಕ್ ಮಾಸ್ ಯಾವದರದು ನಾವು ಕನ್ಸಿಡರ್ ಮಾಡಬೇಕು ಈ ಐಸೋಟೋಪ್ ದು ಅಟಾಮಿಕ್ ಮಾಸ್ 35 ಅದ ಈ ಐಸೋಟೋಪ್ ದು ಅಟಾಮಿಕ್ ಮಾಸ್ 37 ಅದ 35 ತಗೋಬೇಕಾ 37 ತಗೋಬೇಕು ಅದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ನಲ್ಲಿ ಕೇಳಿದಾಗ ಏನ್ ಬರೀಬೇಕು ಅನ್ನೋದು ಓಕೆ ಸೋ ಅದಕ್ಕೋಸ್ಕರ ನಾವೇನ್ ಮಾಡೋಣ ನಾವು ಈಗ ನೋಡಿ ಪರಮಾಣು ರಾಶಿಯನ್ನು ಸರಾಸರಿ ರೂಪದಲ್ಲಿ ಅಂದ್ರೆ ಸರಾಸರಿ ಪರಮಾಣು ರಾಶಿಯನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ ನಾವು ಈಗ ತಿಳಿದುಕೊಳ್ಳೋಣ ನೋಡಿ ಒಂದು 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 ಏ ಕೇವಲ ಒಂದು ನ್ಯೂಮರಿಕಲ್ ಅನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಒಂದು ಲೆಕ್ಕವನ್ನ ಮಾಡಿ ತೋರಿಸ್ತೀನಿ ಉಳಿದಿರತಕ್ಕಂತದ್ದು ನೀವು ಮಾಡ್ಕೊಳ್ಳಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬರ್ಕೊಳ್ಳಬೇಕಿದ್ರೆ ಪ್ರಶ್ನೆ ಕ್ಲೋರಿನ್ ನಿಸರ್ಗದಲ್ಲಿ ಎರಡು ಸಮಸ್ಥಾನಿಗಳ ರೂಪದಲ್ಲಿ 35U ಮತ್ತು 37U 35U ಮತ್ತು 37U ಕ್ಲೋರಿನ್ ಎನ್ನುವುದು ನಿಸರ್ಗದಲ್ಲಿ 35U ಒಂದು ಕ್ಲೋರಿನ್ 35U ರೂಪದಲ್ಲಿ ಸಿಗಲಿಕತ್ತದ ಒಂದು ಕ್ಲೋರಿನ್ 35U ರೂಪದಲ್ಲಿ ಸಿಗಲಿಕತ್ತದ ಇನ್ನೊಂದು 37U ರೂಪದಲ್ಲಿ ಸೇರಲಿಕತ್ತದ ಅಂದ್ರೆ ಅಟಾಮಿಕ್ ಮಾಸ್ ದು ಇದು ಅದರದ್ದು U ಅಂತಂದ್ರೆ ಇಷ್ಟು ಯೂನಿಟ್ ಅಂದಂಗೆ ಓಕೆ ಸೋ ಎಸ್ಐ ಯೂನಿಟ್ ತರ ಸೋ 35 ಯೂನಿಟ್ ಇದು 37 ಯೂನಿಟ್ ಸಿಗಲಿಕತ್ತದ ನಿಸರ್ಗದೊಳಗೆ ದ್ರವ್ಯ ರಾಶಿಗಳನ್ನು ಹೊಂದಿದ್ದು 3:1 ದೊರೆಯುತ್ತವೆ ಇವು ಯಾವ ಅನುಪಾತದಲ್ಲಿ ಸಿಗ್ತವಂತ್ರಿ 3:1 ಸಿಗ್ತವಂತ 3:1 ಸಿಗ್ತವಂತ ಸೋ ಈ 3:1 ಅನ್ನು ನಾವು ಏನು ಮಾಡ್ಕೋಬೇಕು ಮೊದಲು ಈ 3:1 ಅನ್ನು ನಾವು ಶೇಕಡಾ ರೂಪದಲ್ಲಿ ಬರ್ಕೊಳ್ಳಬೇಕು ಶೇಕಡಾ ರೂಪದಲ್ಲಿ ಬರೆಯೋದು ಹೇಗೆ 3 ಗುಣಿಲೆ ಈ ಒಂದು 3 ಅನ್ನು ನಾವು ಹೇಗೆ ಬರೀತೀವಿ ಶೇಕಡಾ ರೂಪಕ್ಕೆ ಕನ್ವರ್ಟ್ ಮಾಡ್ಕೊಂಡಾಗ ಇದನ್ನು ನಾವು 75/100 ಅಂತ ಬರೀಬಹುದು ಯಾಕಪ್ಪ ಅಂತಂದ್ರೆ 3+1 ಅನ್ನು ಕೂಡಿಸಿದ್ರೆ 4 ಆಗುತ್ತೆ ಸೋ ಇದಕ್ಕೂ ಸಹ ಡಿವೈಡೆಡ್ ಬೈ 4×100 ಮಾಡಬೇಕು ಓಕೆ ಹಾಗೂ ಇದಕ್ಕೂ ಸಹ 3+1 4 ಆಗುತ್ತೆ × 70 × ಏನಾಗುತ್ತೆ 100 ಮಾಡಬೇಕು ಇದಕ್ಕೂ ಸಹ × 100 ಮಾಡಬೇಕು
ಆಮೇಲೆ ಇದಕ್ಕೂ ಸಹ ಇಂಟು ಹಂಡ್ರೆಡ್ ಮಾಡ್ಕೋಬೇಕು. ಅದು ಏನಾಗಿ ಹೆಂಗೆ ಸಿಗ್ತಾವಂಥವು, ತ್ರೀ ಇಷ್ಟು ಒನ್ ಫಾರ್ಮ್ನಾಗ ಸಿಗ್ತಾವಂತ, ಅದಕ್ಕೋಸ್ಕರ ಹೀಗೆ ಬರ್ಕೊಂಡೀವಿ ನಾವು. ತ್ರೀ ಇಷ್ಟು ಫೋರ್ ಫಾರ್ಮ್ನಾಗ ಸಿಗ್ತಾವಪ್ಪ ಅಂತಂದರೆ ಅದರ ಅರ್ಥ ಏನು, ಇದು ಏನಾಗುತ್ತೆ, ತ್ರೀ ಬೈ ಫೋರ್ ಇಂಟು ಹಂಡ್ರೆಡ್ ಅಂದಾಗ ಏನಾಗ್ತದೆ, ಅದು 75/100 ಆಗುತ್ತೆ. 75/100 ಆಗುತ್ತೆ. 75/100 ಆಗುತ್ತೆ. ಓಕೆ, ಇದು ಏನಾಗುತ್ತೆ, 1/4 ಇರೋದೇನಾಗುತ್ತೆ, ಇದು ಏನಾಗ್ತದಪ್ಪ ಅಂತಂದರೆ 25/100 ಆಗುತ್ತೆ. ಅದು ಏನಾಗುತ್ತೆ, 25/100 ಆಗುತ್ತೆ. ಒಂದ್ಸಲ ನಾನು ರಿವೈಸ್ ಮಾಡ್ತೇನೆ, ಕೆಲವೊಬ್ರಿಗೆ ತಿಳಿತಾ ಇರಲಿಕ್ಕಿಲ್ಲ ಅಂತ ಅನ್ಕೊಡ್ತೇನೆ. ಅವ್ರು ಏನು ಹೇಳಾರ, 35 ಮತ್ತು 37 ಸಿಗ್ಲಿಕ್ಕತ್ತಾವ ಅಂತ, ಯಾವ ರೇಷೋ ಒಳಗೆ ಸಿಗ್ಲಿಕ್ಕತ್ತಾವ ಅನ್ನೋದು ನಾವು ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕು. 3:1 ಈಗ ರೇಷೋಗಳನ್ನು ನಾವು ಗಣಿತದಲ್ಲಿದೆ, 7ನೇ ತರಗತಿನಲ್ಲಿನೇ ಇದೆ. ರೇಷೋಗಳನ್ನು ನಾವು ಪರ್ಸೆಂಟೇಜ್ನಾಗ ಹೆಂಗೆ ಬರೀಬೇಕು ಅನ್ನೋದಿದೆ. ಸೊ 3:1 ಅಂದಾಗ 3+1 ಮಾಡಬೇಕು. 3:1 ಅಂದರೆ 3+1, ಸೊ 4 ಆಗ್ತದೆ. ಸೊ ಆ ರೇಷೋವನ್ನು ಎರಡಕ್ಕೂ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿ ಇಂಟು ಹಂಡ್ರೆಡ್ ಮಾಡಬೇಕು, ಯಾಕಂದರೆ ಶೇಕಡಾಗೆ ಬರೀಬೇಕಲ್ಲ. ಸೊ ಇಂಟು ಹಂಡ್ರೆಡ್ ಮಾಡಬೇಕು. ಇಂಟು ಹಂಡ್ರೆಡ್ ಮಾಡಿದಾಗ ಏನಾಗ್ತದೆ, 75/100 ಆಗುತ್ತೆ. 25/100 ಆಗ್ತದೆ. ಅವ್ರೇನು ಹೇಳ್ಯಾರ, ಇದು 3:1, 3 ಸಿಗೋದು ಯಾವುದು, 35. ಸೊ ಏನು ಮಾಡಬೇಕು, ಇದನ್ನು ಯಾವುದನ್ನು 75/100 ಏನಿದೆಯಲ್ಲ, ಇದಕ್ಕೆ ನಾವು 35 ಗುಣಾಕಾರ ಮಾಡಬೇಕು. ಎಷ್ಟರಿಂದ, 35 ನಾವೇನು ಮಾಡಬೇಕು, ಅದಕ್ಕೆ ಗುಣಾಕಾರವನ್ನು ಮಾಡಬೇಕು. ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 35, 37 ಕೊಟ್ಟಾರ ಅಂದರೆ 3:1 ಅದ, ಅಂದರೆ 3:1 ಅನ್ನು ನಾವು ಹಿಂಗೆ ಬರ್ಕೊಂಡು ಇಟ್ಕೊಂಡು, ಇದು ಯಾವ್ದು ಸಿಗ್ಲಿಕ್ಕತ್ತದ, ಇದು 3:1, 3 ಎಷ್ಟು ಯಾವುದಿದೆ, 35 ಇದೆ. ಸೊ 35 × 75/100 ಪ್ಲಸ್ 3:1 ಅಂದರೆ ಇದು ಯಾವುದು, 37 ಇದು. ಓಕೆ, ಸೊ ಇಲ್ಲಿ ಏನು ಮಾಡಬೇಕು ನಾವು, 37 ಅಂತ ಬರ್ಕೊಳ್ಬೇಕು. 25/100 37 ಗುಣಾಕಾರ ಮಾಡಬೇಕು. 75/100 35 ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ ನಮಗೆ ಇದು ಸಿಂಪ್ಲಿಫೈ ಮಾಡಬೇಕಪ್ಪ. ಇದು ಸಿಂಪ್ಲಿಫೈ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಸಿಂಪ್ಲಿಫೈ ಮಾಡಿದಾಗ ಕೊನೆಗೆ ನಮಗೆ ಏನು ಸಿಗುತ್ತೆಪ್ಪ ಅಂತಂದರೆ, ಇದು ಏನಾಗುತ್ತೆ, ಇದು ಏನಾಗುತ್ತೆ, ಇದು ಪೂರ್ತಿ ಬಂದುಬಿಟ್ಟು ನಮಗೆ 105/4 ಆಗುತ್ತೆ. ಇದು 37/4 ಆಗುತ್ತೆ. ಸೊ ಒಟ್ಟಾರೆಯಾಗಿ ಎಲ್ಲವನ್ನು ಕೂಡಿಸಿ ಕಳೆದು, ಎಲ್ಲವನ್ನು ನಾವು ಅಂದರೆ ಸಿಂಪ್ಲಿಫೈ ಮಾಡಿದಾಗ, ಕಳೆಯೋದಂತಿಲ್ಲ, ಸಿಂಪ್ಲಿಫೈ ಮಾಡಿದಾಗ ನಮಗೆ 35.5 ಬರುತ್ತೆ. 35.5 ಈ ಪಾಯಿಂಟ್ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಸೊ ಆವ್ರೇಜ್ ಆಟಮಿಕ್ ಮಾಸ್ ಆಫ್ ದಟ್ ಕ್ಲೋರಿನ್ ಐಸೋಟೋಪ್ ಈಸ್ 35.5 ಯುನಿಟ್. 35.5 ಯುನಿಟ್ ಏನಿಲ್ಲ, ಅವ್ರು ಎಷ್ಟು ಇದು ಕೊಟ್ಟಿರ್ತಾರಲ್ಲ, ಅನುಪಾತ ಎಷ್ಟು ಕೊಟ್ಟಾರ, ಯಾವುದು ಎಷ್ಟು ಅನುಪಾತ ಇದೆ, ಅನುಪಾತವನ್ನು ಪರ್ಸೆಂಟೇಜ್ನಾಗ ಮಾಡಿ ಇಟ್ಕೋಬೇಕು. ಇಟ್ಕೊಂಡು ಯಾವುದು ಏನಕ್ಕೆ ಹೇಳಿದ್ರು ಅನ್ನೋದು ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ, ಇದು ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ, 35 × 75 ಮಾಡಿರಿ, ಡಿವೈಡೆಡ್ ಬೈ 4 ಮಾಡ್ಕೊಳ್ರಿ, ಇಟ್ಕೊಳ್ರಿ. ಇಲ್ಲ ಅಂತಂದರೆ ಇದಕ್ಕೇನು ಮಾಡ್ಬೋದು ನಾವು, 3/4 ಅಷ್ಟೇ ಇಟ್ಟು ಸಹ ನಾವು ಮಾಡ್ಕೊಳ್ಬೋದು. ಹಿಂಗೆ ಬೇಕಂಗೆ ಮಾಡ್ಬೋದು. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡೆಡ್ ಬೈ 100 ಇದೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡೆಡ್ ಬೈ 100 ಇದೆ. ಡಿನಾಮಿನೇಟರ್ 100 ಇರೋದ್ರಿಂದ ಎಲ್ಲ ಟಾಪನ್ನು ಕೂಡಿಸ್ಬೇಕು. ಟಾಪ್ ಕೂಡಿಸ್ಕೊಂಡಾಗ ಏನಾಗುತ್ತೆ ನಿಮಗೆ, 3550/100 ಸಿಗ್ತದೆ. ಸೊ ಅವೆರಡು ಡಿಜಿಟ್ ಆದ ಬಳಿಕ ನೀವು ಪಾಯಿಂಟ್ ಕೊಟ್ಟರು ನಿಮಗೆ 35.50 ಆಗ್ತದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ಐಸೋಟೋಪುಗಳ ಸರಾಸರಿ ಪರಮಾಣು ರಾಶಿಯನ್ನು ನಾವು ಕಂಡುಹಿಡಿಯಬಹುದು. ಈ ಐಸೋಟೋಪುಗಳಿಂದ ನಮಗೆ ಏನು ಹೆಲ್ಪ್ ಆಗುತ್ತೆಪ್ಪ ಅಂತಂದರೆ, ಇದ್ರದ್ದು ಕೆಲವೊಂದಿಷ್ಟು ಯೂಸಸ್ ನೋಡ್ಕೊಂಡ್ಬಿಡೋಣ ನೋಡ್ರಿ. ಏನಪ್ಪ ಅಂದರೆ, ಸಾಮಾನ್ಯವಾಗಿ ಧಾತುವಿನ ಎಲ್ಲ ಸಮಸ್ಥಾನಿಗಳು ಸಹ ರಾಸಾಯನಿಕ ಗುಣಗಳು ಒಂದೇ ಆಗಿರುವುದು ಹಾಗೂ ಮಿಶ್ರಣಗಳನ್ನು ತೆಗೆದುಕೊಂಡಾಗ ಅವುಗಳ ಕುರಿತು ನಾವು ಚಿಂತಿಸುವಂತಿಲ್ಲ. ಮಿಶ್ರಣಗಳು ತಗೊಂಡಾಗ ಏನೋ ನಾವು ಯೋಚನೆ ಮಾಡುವಂಗಿಲ್ಲ. ಆದರೆ ಕೆಲವು ಸಮಸ್ಥಾನಿಗಳು ಹೊಂದಿರುವ ವಿಶೇಷ ಗುಣಲಕ್ಷಣಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಉಪಯುಕ್ತತೆಯನ್ನು ಹೊಂದಿವೆ. ಇವುಗಳು ನೋಡ್ರಿ, ಯುರಾನಿಯಂ, ವೆರಿ ಇಂಪಾರ್ಟೆಂಟ್. ಯುರಾನಿಯಂ ಬಗ್ಗೆ ನಾವು ಅಲ್ಲಲ್ಲಿ ಕೇಳ್ತಾನೆ ಇರ್ತೇವೆ. ಯುರೇನಿಯಂ ಅನ್ನೋದು ಇದರ ಒಂದು ಸಮಸ್ಥಾನೀಯಗಳು, ಯುರೇನಿಯಂನ ಸಮಸ್ಥಾನೀಯದ ಯುರೇನಿಯಂ 32 ಅಂತೀವಿ, ಮೇ ಬಿ 32 238 ಏನೋ ಮೇ ಬಿ ಇರ್ಬೋದು, ಹಿಂಗೆ ಇರ್ಬೋದು. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೊಡ್ರಿ. ನಾನು ನಿಮಗೆ ಬಾರ್ ಬಾರ್ ಕನ್ಫರ್ಮ್ ಮಾಡ್ಕೊಡ್ರಿ, ಕನ್ಫರ್ಮ್ ಮಾಡ್ಕೊಡ್ರಿ ಅಂತ ಯಾಕೆ ಹೇಳ್ತೀನಿಪ್ಪ ಅಂತಂದರೆ, ಒಂದನೇದ್ದು ಅದು ಮತ್ತೆ ಪುನಃ ನೀವು ನೋಡಿದಾಗ ಏನಾಗುತ್ತೆ, ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ, ನೆನಪಿರುತ್ತೆ. ಒಂದು ಇನ್ನೂ ಒಂದು, ನಾನು ಓರಲ್ ಆಗಿ ಇಲ್ಲಿ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ
ಒಂದು ಸಣ್ಣ ವಿಷಯ ಸಣ್ಣದಾಗಿರ್ಬೋದು ಅಥವಾ ವಿಷಯವನ್ನು ನಾನು ಒಂದು ಸ್ವಲ್ಪ ಅಲ್ಲೇನೋ ನಂಬರ್ ಕ್ಲಾರಿಫಿಕೇಶನ್ ಆಗಿ ಕರೆಕ್ಟ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಇದು ಲಾಜಿಕಲಿ ಇಲ್ಲ ಅಂದ್ರೆ ಹಿಂಗೆ ನಾನು ಹೇಳಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ನಿಮ್ಗೆ ಈಗಿಂದೀಗಲೇ ನಿಮ್ಗೆ ಕನ್ಫರ್ಮ್ ಮಾಡ್ಕೊಳಂಗೆ ಇರಲ್ಲ. ನಿಮಗೂ ಭಯಪಟ್ಟಿತ್ತುಪ್ಪ ಅಂದ್ರೆ ನಿಮಗೂ ನೆನಪಿತ್ತು ಅಂದ್ರೆ ಓಕೆ ಯುರೇನಿಯಂ 35-238 ಸರ್ ಅದು 238 ಅನ್ನೋದು ಇಲ್ಲೇ ಇಲ್ರಿ, ಬೇರೆದೇನೋ ಇರ್ಬೋದು ಅಂತ ಇರ್ಬೋದು, ಮೇ ಬಿ ಇರ್ಬೋದು. ಬಟ್ ಯಾಕಪ್ಪ ಅಂತಂದ್ರೆ ಇಲ್ಲಿ ನಾನು ಈಗ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಯುರೇನಿಯಂದ ಸಮಸ್ಥಾನಿಗಳದ್ದು ಇಲ್ಲಿ ಇನ್ಫಾರ್ಮೇಶನ್ ಇಲ್ಲಿ ಇಲ್ಲ. ಜಸ್ಟ್ ಯುರೇನಿಯಂದು ಸಮಸ್ಥಾನಿಗಳು ನ್ಯೂಕ್ಲಿಯರ್ನ ಕ್ರಿಯಾಕಾರಿಗಳಲ್ಲಿ ಬಳಸ್ತಾರೆ ಅಂತನ್ನೋದು ಅಷ್ಟೇ ಮಾತ್ರ ಇದೆ. ಸೊ ಎವ್ರಿಥಿಂಗ್ ಎಲ್ಲವನ್ನು ನಾನು ಹುಡುಕೊಂಡು ಎಲ್ಲ ಡಾಟಾ ಕಲೆಕ್ಟ್ ಮಾಡಿ PDF ಮಾಡಿ ಮಾಡೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ. ಅದಕ್ಕೋಸ್ಕರ ಹಿಂಗೆ ಓದಬೇಕು ಏನು ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ. ನನ್ನ ಜೊತೆ ನೀವು ಒಂದು ಸ್ವಲ್ಪ ವರ್ಕ್ ಮಾಡಿಕೊಂಡ್ರೆ ಏನಾಗುತ್ತೆ, ಯೂಸ್ ಆಗುತ್ತೆ. ನ್ಯೂಕ್ಲಿಯರ್ನ ಕ್ರಿಯಾಕಾರಿಗಳಲ್ಲಿ ಇದ್ರದ್ದು ಒಂದು ಸಂಸ್ಥಾನಗಳನ್ನು ಬಳಸ್ತಾರೆ. ಅದು ಪ್ಲೂಟೋನಿಯಂ ಏನು ಏನು ಕರೀತಾರೆ ಅಂದ್ರೆ ನ್ಯೂಕ್ಲಿಯಸ್ನ ಯುರೇನಿಯಂದು ಸಮಸ್ಥಾನಿಗಳು ಹೆಂಗವಪ್ಪ ಹೆಂಗ ಬರೀಯಪ್ಪ ಅಂದ್ರೆ ಒಂದು ಸಮಸ್ಥಾನಿ ಅಬಂಡಂಟ್ ಆಗಿ ಸಿಗ್ತದ್ರಿ, ಇನ್ನೂ ಒಂದು ಸಮಸ್ಥಾನಿ ಬಹಳ ಕಡಿಮೆ ಸಿಗ್ತದ. ಯಾವುದು ಹೆಚ್ಚಿಗೆ ಸಿಗ್ತದೋ ಅದರಲ್ಲಿಂದ ನಮಗೆ ಜಾಸ್ತಿ ಎನರ್ಜಿ ಸಿಗಲ್ಲ. ಬಟ್ ಯಾವುದು ನಮ್ಗೆ ಕಡಿಮೆ ಸಿಗ್ಲಿಕ್ಕತ್ತದಲ್ಲ ಅದರಲ್ಲಿಂದ ಅದೇ ನಮಗೆ ಬಹಳಷ್ಟು ಯೂಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಸಂಸ್ಥಾನಿಯಿಂದ ಈ ಒಂದು ಸಂಸ್ಥಾನಿಗೆ ಕನ್ವರ್ಟ್ ಮಾಡ್ತಾರೆ, ಕನ್ವರ್ಟ್ ಕೂಡ ಮಾಡ್ತಾರೆ. ಅದಕ್ಕೊಂದಿಷ್ಟು ಪ್ರೊಸೀಜರ್ ಇದೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ಬಟ್ ಈಗ ನಮಗೆ ಗೊತ್ತಿರಬೇಕಾಗಿರೋದು ಏನಪ್ಪ ಅಂದರೆ ಕೇವಲ ಐಸೋಟೋಪ್ಗಳ ಬಗ್ಗೆ ಹಾಗೂ ಐಸೋಟೋಪ್ಗಳ ಯೂಸಸ್ಗಳ ಬಗ್ಗೆ. ಓಕೆ, ಈಗ ಮುಂದೆ ನಾವು ಐಸೋಬಾರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ಐಸೋಬಾರ್ ಅಂದರೆ ಏನಪ್ಪ ಅಂತಂದರೆ ಒಂದೇ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಐಸೋಬಾರ್ಗಳು ಎಂದು ಕರೆಯುತ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಎರಡು ಧಾತುಗಳನ್ನು ಗಣನೆಗೆ ತೆಗೆದುಕೊಳ್ಳೋಣ. ಯಾವುದಪ್ಪ, ಕ್ಯಾಲ್ಸಿಯಮ್ ಪರಮಾಣು ಸಂಖ್ಯೆ 20, ಅರ್ಗಾನ್ ಪರಮಾಣು ಸಂಖ್ಯೆ 18. ಈ ಪರಮಾಣುಗಳ ಎಲೆಕ್ಟ್ರಾನ್ಗಳ ಸಂಖ್ಯೆ ಬೇರೆ ಬೇರೆ ಆದ್ರೂ ಸಹ ಈ ಎರಡೂ ಧಾತುಗಳ ರಾಶಿ ಸಂಖ್ಯೆ ಒಂದೇ ಅದರಿ. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ರಿ, ಕ್ಯಾಲ್ಸಿಯಮ್ ಮತ್ತು ಅರ್ಗಾನ್ ಎರಡರದ್ದು ಏನಿದೆ ರಾಶಿ, ಪರಮಾಣು ರಾಶಿ ಸೇಮ್ ಅದರಿ, ಎಲೆಕ್ಟ್ರಾನ್ಗಳು ಬೇರೆ ಬೇರೆ ಇರ್ತಾವ. ನೋಡ್ರಿ, ಇಲ್ಲಿ ಎರಡು ಆಟಮ್ಸ್ ಇದಾವೆ. ಓಕೆ, ಇಲ್ಲಿ ಏನಿದಾವೆ, ಎರಡು ಬೇರೆ ಬೇರೆ ಧಾತುವಿನ ಅಣುಗಳಿದ್ದಾವೆ. ಈ ಎರಡೂ ಧಾತುವಿನ ಅಣುಗಳು ಏನಾಗ್ತಾವಪ್ಪ ಅಂತಂದ್ರೆ ಈ ಒಂದು ಅಣುವಿನ ಪರಮಾಣು ರಾಶಿ, ಈ ಒಂದು ಅಣುವಿನ ಪರಮಾಣು ರಾಶಿ ಎರಡು ಸೇಮೇ ಇರ್ತಾವ್ರಿ. ಎರಡು ಬೇರೆ ಪರಮಾಣುಗಳು ಅದಾವಪ್ಪ ಅಂತಂದ್ರೆ ಎರಡು ಬೇರೆ ಪರಮಾಣು ಅದಾವ. ದಿಸ್ ಇಸ್ ಈಕ್ವಲ್ ಟು ದಿಸ್ ಆದಾಗ ಪರಮಾಣು ಬೇರೆನೇ ಅದಾವಪ್ಪ ಅಂತಂದ್ರೆ ಇದು Z1 ಆಗ್ತದೆ, ಇದು Z2 ಆಗ್ತದೆ. ಯಾಕಪ್ಪ ಅಂತಂದ್ರೆ ಪರಮಾಣು ಬೇರೆ ಬೇರೆ ಅದಾವ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಬೇರೆ ಇರಲೇಬೇಕು ಕಂಪಲ್ಸರಿ. ಐಸೋಟೋಪ್ ಅಂದಾಗ ಏನಾಗ್ತದ, ಅದು ಒಂದೇ ಒಂದು ಆಟಮ್ದು ಇರ್ತದ, ಸಾರಿ ಒಂದೇ ಒಂದು ಧಾತುವಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಪರಮಾಣುಗಳು ಇರ್ತವೆ. ಅದು ಧಾತು ಏನಾಗಿರ್ತದೆ, ಒಂದೇ ಇರ್ತದೆ. ಇದ್ರದ್ದು ಝಡ್ ಸೇಮ್ ಇರ್ತದ, ಇದ್ರದ್ದು ಝಡ್ ಸೇಮ್ ಇರ್ತದೆ. ಝಡ್ ಸೇಮ್ ಅಂದಾಗ ಧಾತು ಅದೇ ಧಾತುವಿನ ಬೇರೆ ಪರಮಾಣುಗಳು. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಧಾತುಗಳು ಬೇರೆ ಬೇರೆ, ಇದನ್ನು ಸಹ ನಿಮಗೆ ಗೊತ್ತಿರಬೇಕು. ಬೇರೆ ಧಾತುಗಳು ಇರ್ತವೆ, ಬಟ್ ಧಾತುಗಳು ಬೇರೆ ಬೇರೆ ಇದ್ದು ಅವುಗಳ ಒಂದು ಪರಮಾಣು ರಾಶಿ ಏನಾಗಿರ್ತದೆ ಸೇಮ್ ಇರ್ತದೆ. ಇಲ್ಲಿ ಏನಾಗಿರ್ತದೆ, ಪರಮಾಣು ರಾಶಿ ಬೇರೆ ಬೇರೆ ಇರ್ತದೆ, ಪರಮಾಣು ಸಂಖ್ಯೆ ಸೇಮ್ ಇದ್ದು ಪರಮಾಣು ರಾಶಿ ಬೇರೆ ಇರ್ತದೆ. ಇಲ್ಲಿ ಪರಮಾಣು ರಾಶಿ ಸೇಮ್ ಇದ್ದು ಪರಮಾಣು ರಾಶಿ ಸೇಮ್ ಇರ್ತದೆ, ಆದರೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿರ್ತದೆ. ಪರಮಾಣು ಸಂಖ್ಯೆ ಬೇರೆ ಅಂದರೆ ಎರಡು ಬೇರೆ ಬೇರೆ ಧಾತುಗಳ ಪರಮಾಣುಗಳು. ಓಕೆ, ನೆನ್ಪಿಟ್ಕೊಂಡ್ರೆ ಏನಪ್ಪ ಅಂತಂದರೆ ಇಲ್ಲಿ ಪರಮಾಣು ರಾಶಿ ಸೇಮ್ ಇರ್ತದೆ, ಅದಕ್ಕೆ ಐಸೋಬಾರ್ ಅಂತ ಕರಿತೀವಿ. ಐಸೋಟೋಪ್ ಬಂದಾಗ ರಾಶಿ ಬೇರೆ ಬೇರೆ ಆಗಿರುತ್ತೆ. ಓಕೆ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡುವಪ್ಪ ಅಂತಂದರೆ ಮೇ ಬಿ ನಂದು ಐಡಿಯಾ ಏನಿದೆಪ್ಪ ಅಂತಂದರೆ ಇಲ್ಲಿವರೆಗೂ ಆ್ಯಕ್ಚುಲಿ ಪೀರಿಯಾಡಿಕ್ ಟೇಬಲ್ಗೆ ಹೋಗಬೇಕು ಅನ್ನುವಂಥ ಒಂದು ಐಡಿಯಾ ಇದೆ. ಪೀರಿಯಾಡಿಕ್ ಟೇಬಲ್ಗೆ ಹೋಗಬೇಕು ಅಂತ ಐಡಿಯಾ ಇದೆ, ನೋಡೋಣ. ಆದರೆ ಆದಷ್ಟು ಪೀರಿಯಾಡಿಕ್ ಟೇಬಲ್ಗೆ ಹೋಗೋಣ. ಪೀರಿಯಾಡಿಕ್ ಟೇಬಲ್ಗೆ ಮಾಡಿದ್ರೆ ಪೀರಿಯಾಡಿಕ್ ಟೇಬಲನ್ನು ನಾವು ಮಾಡಿದ್ರೆ ಪೀರಿಯಾಡಿಕ್ ಟೇಬಲ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಮುಂದೆ ಕೆಮಿಕಲ್ ರಿಯಾಕ್ಷನ್ಸು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಬರೀಲಿಕ್ಕೂ ಹೆಲ್ಪ್ ಆಗ್ತದೆ. ಕೆಮಿಕಲ್ ರಿಯಾಕ್ಷನ್ಸು ಬರೀಲಿಕ್ಕೂ ಸಹ ಹೆಲ್ಪ್ ಆಗ್ತದೆ. ಪೀರಿಯಾಡಿಕ್ ಟೇಬಲ್ ಏನದಪ್ಪ ಅಂದರೆ ದೊಡ್ಡ ಕಾನ್ಸೆಪ್ಟ್ ಇದೆ. ಅಲ್ಲಿ ಎಸ್ ಬ್ಲಾಕ್ ಎಲಿಮೆಂಟು, ಪಿ ಬ್ಲಾಕ್ ಎಲಿಮೆಂಟು ಎಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಅದಾದಮೇಲೆ ಅಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಟಮಿಕ್ ರೇಡಿಯಸ್ ಹ್ಯಾಂಗ್ ವೇರಿ ಆಗ್ತದೆ ಡೌನ್ ದ ಗ್ರೂಪ್ ಆ್ಯಂಡ್ ಅಲಾಂಗ್ ದ ಗ್ರೂಪ್, ಅಂದರೆ ಡೌನ್ ದ ಗ್ರೂಪ್ ಅಲಾಂಗ್ ದ ಪೀರಿಯಡ್, ಅಲಾಂಗ್ ದ ಪೀರಿಯಡ್ ಅಟಮಿಕ್ ರೇಡಿಯಸ್ ಹೆಂಗೆ ಚೇಂಜ್ ಆಗ್ತದೆ, ಅಟಮಿಕ್ ಮಾಸ್ ಹೆಂಗೆ ಚೇಂಜ್ ಆಗ್ತದೆ,
ಅಟಾಮಿಕ್ ರೇಡಿಯಸ್ಸು, ಅಟಾಮಿಕ್ ಮಾಸು, ಎಲೆಕ್ಟ್ರೋನೆಗೆಟಿವಿಟಿ, ಅಯೋನೈಸೇಷನ್ ಎನರ್ಜಿ ಇವೆಲ್ಲ ಹೆಂಗೆ ಚೇಂಜ್ ಆಗ್ತಾವ. ಅಯೋನೈಸೇಷನ್ ಎನರ್ಜಿ ಅಂದ್ರೆ ಡೆಫಿನೇಷನ್ ಬರ್ತದೆ ನೋಡ್ರಿ. ಅಟಾಮಿಕ್ ರೇಡಿಯಸ್ಸು, ಅಟಾಮಿಕ್ ಮಾಸು, ಎಲೆಕ್ಟ್ರೋನೆಗೆಟಿವಿಟಿ ಇವೆಲ್ಲದರ ಬಗ್ಗೆ ನಾವೇನು ಮಾಡೋಣ, ಸ್ವಲ್ಪ ಪಿರಿಯಾಡಿಕ್ ಟೇಬಲ್ ಮಾಡಿಕೊಂಡೆ ಮುಂದೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸು ಉಳಿದಿದೆ ಕೆಮಿಸ್ಟ್ರಿ ಒಳಗೆ ಏನೇನದ ಅಂದರೆ ಅದೆಲ್ಲ ಮಾಡುವ ಅಂತ ಒಂದು ಇದು ಇದೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಿ ಪಿರಿಯಾಡಿಕ್ ಟೇಬಲ್ ಮಾಡಿ ಡೈರೆಕ್ಟಾಗಿ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಿರಿಯಾಡಿಕ್ ಟೇಬಲ್ ಮಾಡಿ ಅಂದರೆ ಪಿರಿಯಾಡಿಕ್ ಟೇಬಲ್ ಎದರೊಳಗೆ ಬರುತ್ತೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಾಗೆ ಬರ್ತದೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಇದು ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನ್ಯೂಸ್.